ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ. ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ, ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ. ತನಿಖೆ ಪಾರದರ್ಶಕವಾಗಿ ಮಾಡಿ, ಅದರಲ್ಲಿ ನನ್ನ ಎರಡನೇ ಮಾತಿಲ್ಲ. ಇಲ್ಲಿ ಪ್ರಶ್ನೆ, ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ, ಇದು ಮುಖ್ಯ. ಇಲ್ಲಿ ಪ್ರಶ್ನೆ, 28ನೇ ತಾರೀಕು FIR ನ ಹೊಳೆಹರಸೀಪುರದಲ್ಲಿ ಏನು ನೀವು ಮಾಡ್ಕೊಂಡ್ರಿ, FIRನಲ್ಲಿ ಯಾವ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು, ಆ ಸೆಕ್ಷನ್ಗಳಲ್ಲಿ ಎಲ್ಲ ಅವೈಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ? ಇಲ್ಲ, ನಾವೇನಂತ ಸಾಕ್ಸಿಲ್ಲಪ್ಪ, ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ರೆ ನಾನೆಲ್ಲಿ ಹೋಗಲಿ? ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಸಿದ್ದರಾಮಯ್ಯನವ್ರದ್ದೊಂದು, ಶಿವಕುಮಾರ್ದೊಂದು, ಇಬ್ಬರು ಬಹಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ. ಇದು ಯಾವ ಒಂದು ಅವೈಲಬಲ್ ಸೆಕ್ಷನ್ಗಳು ಅಂತ ಬಂತು. ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸಿದ್ರಿ. ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತಿ ಹೆಣ್ಮಗಳು ಅಂತೇಳಿ ಯಾವುದೋ ಒಂದು ಗನ್ ಪಾಯಿಂಟ್ ಅಂತ ಒಂದಿದೆ, ಗನ್ ಬೆದರಿಕೆ ಇಡಿ ಅತ್ಯಾಚಾರ, ಇದೊಂದು ಕಂಪ್ಲೇಂಟ್ ಕೊಡ್ಸಿದ್ದೀರಿ, ಕೊಟ್ಟಿದ್ದೀರಿ. ಯಾರೋ ಪಾಪ ಹೆಣ್ಮಗಳ ಕೈಲಿ ಕೊಟ್ಟಿದ್ದಾರೆ, ಪಾಪ ನಡೆದಿರ್ಬೋದು, ನಾನಿಲ್ಲ ಅಂತ ಹೇಳಲ್ಲ. ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು, ಈ ಕತೆ ಕಟ್ಸಿರೋರು? ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು, ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತರು ಅಂತ ಏನಿದ್ದಾರೆ, ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ, ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ. ಯಾರ್ಯಾರನ್ನು ತೇಜೋವಧೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೆ ಆಗಲಿ ಅನುಮಾನ ಬರ್ತದೆ. ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು, ಇಂಥ ಪ್ರಕರಣವನ್ನು ಇಷ್ಟು ಲೈಟರ್ ವೇನಲ್ಲಿ ನೀವು ತನಿಖೆ ನಡೆಸ್ತೀರಾ? ಇದು ಈ ತನಿಖೆನಲ್ಲಿ ಬರ್ಕೊಂಡಿದ್ದೀರಿ, 2022ರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತೇಳಿದೆಲ್ಲ, ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ, 2ನೇ ತಾರೀಕು 3ನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್ ಇದು. ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು ತಗೊಂಡಿದ್ದೀರಲ್ಲ, 21ಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೀರಲ್ಲ, 22ನೇ ತಾರೀಕು ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ, ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಅವನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣು ಮಗಳು ಯಾರು, ನಾನು ಈ ಫೋಟೋ ತೋರಿಸಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ, ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ. ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಹೆಣ್ಣು ಮಗಳು 22ನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣ್ಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದಾರೆ. 22ನೇ ತಾರೀಕು ಬೆಳಗ್ಗೆ 21 ರಾತ್ರಿ ಹೆಣ್ಣು ಮಗಳು ಫೋಟೋ ಬಿಟ್ಟಿದ್ದೀರಿ. ಈಗ ಅದಂಥದ್ದು ಗನ್ ಪಾಯಿಂಟಲ್ಲಿ ಬೆದರಿಕೆ ಹೊಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ. ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ? ಈಗ 3 ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಚಾರಕ್ಕೆ ಯಾಕೆ ಹೋದ್ಲು ಹೆಣ್ಮಗಳು? 22ನೇ ತಾರೀಕು 21ಕ್ಕೆ ಆ ಹೆಣ್ಮಗಳು ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ, 22 ಪ್ರಜ್ವಲ್ ರೇವಣ್ಣ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾಳಲ್ಲ ಆ ಹೆಣ್ಮಗಳು. ಇದು ಕಂಪ್ಲೇಂಟ್ ನಿಮ್ಮದು ಸರ್ಕಾರದ್ದು. ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇ, ಪಾಪ ಅದೇನೋ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಹೇಳ್ತಾರೆ, ಅದಿರಲಿ, ಅದು ಆಮೇಲೆ ಹೇಳ್ತೀನಿ.